ನಾವು ಆಯಾ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಬಿಟ್ಟಿದ್ದೀವಿ ಯಾವ್ಯಾವ ಊರಿನಲ್ಲಿ ಕೊರೋನಾ ವಿಷಯದಲ್ಲಿ ಏನೇನು ಡಿಸಿಷನ್ಸ್ ತಗೋಬೇಕು ಅದನ್ನು ತಗೊಳ್ಳಿಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟಿವಿ ಅಕಸ್ಮಾತ್ ಆಗಿ ಒಂದು ವಾರ್ಡಲ್ಲಿ ಅಥವಾ ಒಂದು ಓಣಿಯಲ್ಲಿ ಹೆಚ್ಚಾಯ್ತಂದ್ರೆ ಅಲ್ಲಿ ಲಾಕ್ಡೌನ್ ಮಾಡುವಂಥದ್ದು ಅವ್ರಿಗೆ ಅಧಿಕಾರ ಕೊಟ್ಟಿದೆ ಅಂದ್ರೆ ಪೂರ ಜಿಲ್ಲೆಯಲ್ಲಿ ಲಾಕ್ಡೌನ್ ಮಾಡೋದು ಜಿಲ್ಲೆಯಲ್ಲಿ ಲಾಕ್ಡೌನ್ ಮಾಡೋದಲ್ಲ ಯಾವ ಕಾರಣಕ್ಕೂ ಮಾಡಲ್ಲ ಹಾಟ್ ಸ್ಪಾಟ್ ಇರೋದು ಹನ್ನೊಂದು ಜಿಲ್ಲೆಗಳದು ಬೇರೆ ಬಿಜಾಪುರ ಹನ್ನೊಂದು ಜಿಲ್ಲೆ ಒಳಗಿಲ್ಲ ಬಿಜಾಪುರ ಬಾಗ್ ಕೊಟ್ಟಿ ಹನ್ನೊಂದು ಜಿಲ್ಲೆ ಒಳಗೆ ಬರಂಗಿಲ್ಲ ಈ ಸರ್ ಮಾಜಿ ಸಚಿವರು ಎಂ ಬಿ ಪಾಟೀಲ್ರ ಬೇಡಿಕೆ ಇಟ್ಟಿದ್ದಾರೆ ನೀವು ಲಾಕ್ಡೌನ್ ಮಾಡಬೇಕಂತೇಳಿ ನೋಡಿ ಇವತ್ತಿನ ಪರಿಸ್ಥಿತಿ ಹೇಗದಂದ್ರೆ ನಾವು ಕೊರೋನಾ ಜೊತೆಯಲ್ಲೇ ಬದುಕಬೇಕಾಗಿದೆ ಕೊರೋನಾ ಜೊತೆಯಲ್ಲೇ ಬಾಳಬೇಕಾಗಿದೆ ಅದಕ್ಕೆ ಹೆದರಿ ಬಾಗಿಲು ಹಾಕೊಂಡು ಕುಂದಿರುವಂಥ ಪರಿಸ್ಥಿತಿ ಇಲ್ಲ ಅದು ನಮ್ಮ ಸಮೀಪಕ್ಕೆ ಬರಲಾರ್ದಂಗೆ ನಾವು ಮುಂಜಾಗ್ರತಾ ಕ್ರಮ ತಗೊಳ್ಬೇಕತ್ತೆ ಅಂತ ಸರ್ಕಾರ ಘೋಷಣೆ ಮಾಡ್ಯಾರೆ ಸಾಮಾಜಿಕ ಅಂತರ ಕಾಪಾಡಬೇಕು ಮಾಸ್ಕ್ ಯೂಸ್ ಮಾಡಬೇಕು ಗುಂಪು ಸೇರಬಾರ್ದು ಸಭೆ ಸಮಾರಂಭಗಳನ್ನು ಮಾಡಬಾರ್ದು ಅಂತ ಹೇಳಿದೆ ಇವನ್ನ ಮದುವೆ ಮುಂಜುಗಳನ್ನು ಕೂಡ 50ಕ್ಕಿಂತಲೂ ಹೆಚ್ಚಿಗೆ ಮಾಡಬಾರ್ದು ಅಂತ ಹೇಳಿತ್ತು ಮನ್ನಂತೂ ನಾನು ಬಾಗಲಕೋಟೆ ಮತ್ತು ಗುಲ್ಬರ್ಗಾದಲ್ಲಿ ಮದುವೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ನೋಂದಣಿ ಮಾಡ್ಕೊಂಡು ಬರ್ರಪ್ಪ ಅಂತ ಹೇಳಿ ಸೂಚನೆ ಕೊಟ್ಬಿಟ್ಟಿನಿ ಪರ್ಮಿಷನ್ನ ಕೊಡಬೇಡ್ರಿ ಅವ್ರ ಮನೆಯೊಳಗೆ ಏನಾರ ಮಾಡ್ಕೊತಿದ್ರು ಪರ್ಮಿಷನ್ ಕೊಡ್ರಿ ಅವ್ರ ಕುಟುಂಬಕ್ಕೆ ಸೀಮಿತವಾಗಿ ಮಾಡ್ಕೊಳ್ಳಿ ಹೊರಗಡೆ ಯಾರನ್ನು ತಂದು ಸೇರ್ಸಂಗೆ ಬಿಜಾಪುರ ಒಳಗೆ ಮದುವೆ ಕ್ಯಾನ್ಸಲ್ ಮಾಡಿಸ್ತಿರೋ ತಮ್ದು ಏನು ಈಗ ಆಲ್ರೆಡಿ ಮಧ್ಯ ಕೆಲವು ಜಿಲ್ಲಾಧಿಕಾರಿಗಳು ಏನು ವರದಿ ಕೊಡ್ತಾರ ಈಗ ಮುಖ್ಯಮಂತ್ರಿಗಳಿಗೆ 4 ಗಂಟೆಗೆ ಸಭೆ ಅದ ನಾನು ಪಾಲ್ಗೊಡ್ತೇನೆ ಆ ಸಭೆ ಒಳಗೆ ಅವ್ರು ವರದಿ ಕೊಟ್ಟದ ಮೇಲೆ ನಾನು ನಿರ್ಣಯ ಲಾಕ್ಡೌನ್ ಅಂತ ಆಗುದಿಲ್ಲ ಜಿಲ್ಲಾ ಲಾಕ್ಡೌನ್ ಇಲ್ಲ ರೂಲಿಂಗ್ ಔಟ್ ಆಲ್ ದ ಪಾಸಿಬಿಲಿಟಿ ಓಕೆ ಥ್ಯಾಂಕ್ ಯು